the ladies' man, Pannaga Bharana. Actually, all the women in my friend circle are working women. Huge respect for them. Kannada industry alli iruvantu mooru women directors yaru? TS Nagabarna. Women. Nimge yavud ma favorite cinema? Sangeeta. Idu. Haudu. Hi, Eldrigu Namaskara. Nanna YouTube vlog ge mattomme swagata. Modalnedagi, I would love to wish all the women out there a very, very, very happy Women's Day. So, ನಾನು ಯೋಚನೆ ಮಾಡ್ತಿದ್ದೆ ಈ ವರ್ಷದ ವುಮೆನ್ಸ್ ಡೇ ಏನಕ್ಕೆ ನನಗೆ ಸ್ಪೆಷಲ್ ಅಂತ. ಆಬ್ವಿಯಸ್ಲಿ ತತ್ಸಮ ತದ್ಭವ ಇಂದ, ಯಾಕಂದರೆ ನಾವು ವುಮೆನ್ಸ್ ಡೇ ಹತ್ತತ್ರನೇ ನಾವು ಸಿನಿಮಾದ ಪೋಸ್ಟರ್ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಗೂ ನಮ್ಮ ಮಲಯಾಳಂ ಇಂಡಸ್ಟ್ರಿಯಲ್ಲಿದ್ದಂಥ ನನ್ನ ಎಲ್ಲ ವಿಮೆನ್ ಫ್ರೆಂಡ್ಸ್ ಅವರೆಲ್ಲರೂ ದೇ ಹೆಲ್ಪ್ಡ್ ಅಸ್ ರಿಲೀಸ್ ದಿಸ್ ಪೋಸ್ಟರ್ ಆನ್ ದೇರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್. ಸೊ ಇವತ್ತು ವಿಮೆನ್ಸ್ ಡೇ ಅಂದಿದ ತಕ್ಷಣ ನನಗೆ ಫಸ್ಟು ನನ್ನ ಮೈಂಡಿಗೆ ಏನು ಬರ್ತಿದೆ ಅಂದರೆ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್, ಅಥವಾ ಯಾವ ಸಿನಿಮಾಗಳಲ್ಲಿ ಒಂದು ಹೆಣ್ಣಿನ ಪಾತ್ರ ಅತಿ ಪ್ರಾಮುಖ್ಯವಾಗಿರೋದು ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಅಂಥ ಸಿನಿಮಾಗಳ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅಂತ. ಸೊ ಯಾರ ಹತ್ರ ಮಾತಾಡೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ there was only one person and she is my role model, she is my foundation, she is literally everything. ನನಗೆ ಒಂದು ಸ್ಟ್ರಾಂಗ್ ಸೆಲ್ಫ್ ಮೇಡ್, ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಆ್ಯಂಡ್ ದ strongest woman I've ever seen ನನ್ನ ಲೈಫಲ್ಲಿ ಅಂದರೆ ಇಟ್ ಇಸ್ ನನ್ ಅದರ್ ದೆನ್ ಮೈ ಮದರ್ ಪ್ರಮಿಳಾ ಜೋಶಿ ಅವರು. ಮೊದಲನೇ ಸತಿ ನನ್ನ ವ್ಲಾಗಲ್ಲಿ ಡೆಬ್ಯೂ ಮಾಡ್ತಿದ್ದಾರೆ ಫಾರ್ ದಿಸ್ ಇಯರ್ಸ್ ವುಮೆನ್ಸ್ ಡೇ. ಮಾ ಸಾಕ ಇಂಟ್ರೊಡಕ್ಷನ್? ಸಾಕು, ಬೇಕಾದಷ್ಟು ಆಯಿತು ಅಲ್ವಾ? ಮಾ ನಿಮ್ಮ ಫೇವ್ರೆಟ್ ಫಿಲ್ಮ್ಸ್ ಯಾವುದು? ಅಂದರೆ ನಾನು ಆ್ಯಕ್ಟ್ ಮಾಡಿರೋದು ಅಥವಾ ಬೇರೆ ಸಿನಿಮಾನ? ನೀನು ಆ್ಯಕ್ಟ್ ಮಾಡಿರೋದು. ನನಗೆ ಆಬ್ವಿಯಸ್ಲಿ ನಂಗೆ ಸಿನಿಮಾ ಅಂದ್ರೇ ಫಸ್ಟ್ ಬರೋದು ನೀನು ಮಾಡಿರೋಂಥ ಸಿನಿಮಾಗಳು, ಇಲ್ಲ ಅಪ್ಪ ಮಾಡಿರೋಂಥ ಸಿನಿಮಾಗಳು. ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಒಂದು ಅಲೆ ಎಬ್ಸಿರೋ ಅಂಥದ್ದು ವುಮೆನ್ ಓರಿಯೆಂಟೆಡ್ ಫಿಲ್ಮ್ಸ್ ಆ ಕಾಲದಲ್ಲಿ. ಖಂಡಿತವಾಗ್ಲೂ ಆಗೆಲ್ಲ ನಾಯಕಿರು ಅಂದಿದ ತಕ್ಷಣ ಒಬ್ಬರೇ ಇರಬೇಕು ಚಿತ್ರದಲ್ಲಿ, ಅದೇ ನಾಯಕಿ ಮಾತ್ರ ಅಂತ ಏನು ಹೇಳ್ತಾ ಇರಲಿಲ್ಲ. ಆ ಕತೆ ಹೇಗಿರ್ತಿತ್ತು ಅಂತೆ, ಇಬ್ಬರು ನಾಯಕಿಯರು ಇರೋರು, ಇಬ್ಬರು ನಾಯಕರಿಗೂ ಆ ಪಾತ್ರ ಸರಿ ಸಮನಾಗಿರ್ತಿತ್ತು, ಪಾತ್ರಕ್ಕೆ ಒಂದು ಹಿಡಿತಾ ಇರ್ತಿತ್ತು. ಅದು ನಿಜವಾಗ್ಲೂ ಖುಷಿ ಕೊಡೋದು. ನಿಮ್ಗೆ ಯಾವ್ದು ಮಾ ಫೇವ್ರೆಟ್ ಸಿನಿಮಾ? ಸಂಗೀತ. ಇದು ಹೌದು, ಬಹಳ ಇಷ್ಟಕರವಾದ ಪಾತ್ರ ಅದು. ಆ ಪಾತ್ರಕ್ಕೆ ನನಗೆ ಶ್ರೇಷ್ಠ ನಟಿ ಅಂತ ಹೇಳಿ ಕೂಡ ನನಗೆ ಪ್ರಶಸ್ತಿ ಬಂತು, ಸ್ಟೇಟ್ ಅವಾರ್ಡ್ ಬಂದಿತ್ತು. ಹೌದು. ನೀನು ಭಾಳಷ್ಟು ಸಿನಿಮಾಗಳಲ್ಲಿ ನಿನ್ನ ಲೀಗಲ್ಲೇ ಇದ್ದಂಥ ಅಷ್ಟೊಂದು ಜನ ಹೀರೋಯಿನ್ಸ್ ಜೊತೆನೂ ನೀನು ಆ್ಯಕ್ಟ್ ಮಾಡಿದ್ಯಾ? ಖಂಡಿತ. ಸೊ ಅದರಲ್ಲಿ ನೀನು ಮಾಡಿ ನಿನ್ನ ಫೇವ್ರೆಟ್ ಕಾಂಬಿನೇಷನ್ ಯಾರು? ನನಗೆ ಆರ್ತಿ ಅವ್ರ ಜೊತೆಯಲ್ಲಿ ತುಂಬ ಇಷ್ಟ ಆಗ್ತಿತ್ತು. ನನಗೆ ಅವರ ಒಂದು ನಡೆನುಡಿಗಳು, ಅವರ ಮಾತುಕತೆಗಳು, ಅವರ ಅಭಿಪ್ರಾಯಗಳು ಅವೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. ನನಗೆ ಈಗ ಪ್ರೋಗ್ರೆಸಿವ್ ಥಿಂಕಿಂಗ್ ಅಂದರೆ ಆಗಿನ ಕಾಲಕ್ಕೇ ಒಂದು 10 ವರ್ಷದ ಮುಂದಿನ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಂಥ ಕೆಲವು ಡೈರೆಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಆಯಿತಾ? ಅದರಲ್ಲಿ ನಿನಗೆ ಟಾಪ್ ಮೋಸ್ಟ್ ಅನ್ಸೋ ಡೈರೆಕ್ಟರ್ ಯಾರು? ಎಲ್ರಿಗೂ ಗೊತ್ತಿರೋ ಹಾಗೆ ಲೇಡಿ ಸಬ್ಜೆಕ್ಟ್ ಅಂತಲೇ ಮಾಡಿ ಎಲ್ಲರ ಜನ ಎಲ್ಲರೂ ಮನಸ್ಸಿಗೆ ಒಂಥರ ಮನೆ ಸೂರೆಗೊಳ್ತಾ ಇದ್ದ ಡೈರೆಕ್ಟರ್ ಅಂದ್ರೇ ಎಲ್ರಿಗೂ ಪುಟ್ಟಣ್ಣ ಕಣಗಾಲ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಅವರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಪ್ರತಿಯೊಬ್ಬರು ತುದಿ ಕಾಲಲ್ಲಿ ನಿಂತ್ಕೊಂಡಿರೋರು. ಸೊ ಅವರು ನಿಜಕ್ಕೂ ಒಂದು ಪುನರ್ಜನ್ಮ ಆ ಥರ ರೀತಿ ಯಾರಾದರೂ ಬಂದರೆ ನಿಜವೂ ಖುಷಿಯಾಗತ್ತೆ ಕನ್ನಡ ಇಂಡಸ್ಟ್ರಿಗೂ ಕೂಡ. ಮತ್ತು ಅದೇ ಥರದ ಆ್ಯಕ್ಟರ್ಸ್ ಅಂದರೆ ನಿನಗೆ ತುಂಬ ಇಷ್ಟ ಆಗಿರೋ ಹೀರೋನಾ? ನನಗೆ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ. ನನ್ನ ಹರಕೆ ಸಿನಿಮಾ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಮಾಡಿದ್ದು, ಎರಡನೇ ಸಿನಿಮಾ ಚಿನ್ನ ನಿನ್ನ ಮುದ್ದಾಡುವೆ. ಹಾಂ, ಓಕೆ ಓಕೆ. ಅದು ವಿಷ್ಣುವರ್ಧನ್ ಸರ್ ಜೊತೆಲ್ಲೇ ನಾನು ಆ್ಯಕ್ಟ್ ಮಾಡಿದ್ದು, ಅವ್ರ ಜೊತೆಲಿ ನಾಯಕಿ ಪಾತ್ರ ಮಾಡಿದ್ದು. ನನಗೆ ಇನ್ನೆಷ್ಟು ಖುಷಿ ಇರಲ್ಲ. ಅವ್ರಿಗೆ ಫ್ಯಾನ್ ಆಗಿದ್ದೆ ನಾನು. ಫ್ಯಾನ್ ಆದ್ರೊಳಗೆ ಬಂದು ಎದುರುಗಡೆ ಬಂದು ನಾಯಕಿಯಾಗೆ ಅಭಿನಯ ಅಂದಾಗ ಭಾಳ ಖುಷಿ ಪಟ್ಟಿದ್ದೀನಿ, ಭಾಳ ಇಷ್ಟಪಟ್ಟಿದ್ದೀನಿ. ಇನ್ನೊಂದು ಆ್ಯಕ್ಟರ್ ತುಂಬ ಇಷ್ಟ ಅಂದರೆ ನೀನು ಯಾವಾಗಲೂ ನನಗೆ ಅವರನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರ್ತೀಯಾ ಸೆಟ್ ಅಲ್ಲಿ ನೀನು ಅವರ ತರ ಇರಬೇಕು ಅಂತ. ಆಕ್ಚುಲಿ ಆ ಆಕ್ಟರ್ ಬಂದು ಫೀಮೇಲ್ ಅಲ್ಲ, ಮೇಲ್. ಶಂಕರ್ ನಾಗ. ಎಕ್ಸಾಕ್ಟ್ಲಿ, ಯಾ ಕರೆಕ್ಟ್, ಶಂಕರ್ ನಾಗು. ಹೌದು, ನಾನು ಶಂಕರ್ ನಾಗ್ ಯಾಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದೆ ಅನ್ನೋದಕ್ಕೋಸ್ಕರ ಅಷ್ಟೇ ಅಲ್ಲ, ಅವರ ಬಿಹೇವಿಯರ್ ಹಾಗೇನೆ. ನಿಜಕ್ಕೂ ಅವ್ರ ಹತ್ರ ಕಲಿಬೇಕು. ಅವ್ರ ಹತ್ರ ಕಲಿಯೋದು ತುಂಬಾ ಇದೆ ಬಿಡಿ, ಭಾಳ ವಿಷಯಗಳಿದೆ ಅವ್ರ ಹತ್ರ ಕಲಿಯೋಂಥದ್ದು. ಸೊ ಆ ಒಂದು ಇದರಲ್ಲಿ ಪ್ರೊಡ್ಯೂಸರ್ ಒಬ್ಬರು, ಅವ್ರು ಬರೀ ಅವ್ರ ಹೆಸರು ಹೇಳಬೇಕು ಅಂದರೆ ಅಭಯ್ನ ಮಧು ಆರ್ಟ್ ಮೂವೀಸ್ ಅಂತ ಹೇಳಿ ಅವರು ತುಂಬ ಚಿತ್ರಗಳನ್ನ ಮಾಡಿದ್ದಾರೆ. ಸೊ ಎನಿವೇಸ್, ಈಗ ನೀನು ಹಲವಾರು ಸಿನಿಮಾಗಳು ಮಾಡಿದ್ಯಾ, ನಿನ್ ಅಂದರೆ ನೀನು ಮಾಡಿರೋಂಥ ಪಾತ್ರ ನಾನು ಮಾಡ್ತೀನೋ ಅಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇವಾಗ ನಾನು ಮಾಡಿರೋಂಥ ಒಂದು ಸಿನಿಮಾ ಅಲ್ಲಿ ನನ್ನ ಕೆರಿಯರಲ್ಲಿ ಅದು ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಫಿಲ್ಮ್ಸ್. ಏನಕ್ಕೆ ಅಂದರೆ ಅದು ನನ್ನ ಕಮ್ಬ್ಯಾಕ್ ಸಿನಿಮಾ. ಫಸ್ಟ್ ಲುಕ್ ನಾನು ನಿಮಗೆ ಶೂಟ್ ಆದಮೇಲೆ ಬಂದು ತೋರಿಸಿದ್ನಲ್ಲ, ನಿನಗೇನು ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಆ ಕ್ಯೂರಿಯಾಸಿಟಿ ಎಷ್ಟಿದೆ ಅಂದರೆ ನನಗೆ ಅದು ಏನಾಯಿತು ಏನಾಯಿತು, ಯಾರು 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 ಯಾರು, ಇದೇ ಪ್ರಶ್ನೆ ಕಾಡೋದು ನಮಗೆ. ಯಾರು ಯಾರು, ಏನಾಯಿತು, ಮುಂದೆ ಏನಾಗುತ್ತೆ. ಸೊ ಅದರಲ್ಲಿ ತುಂಬಾ ಪ್ರಶ್ನೆಗಳಿದೆ ಅದರೊಳಗೆ, ಬರೀ ಸುಮ್ಮನೆ ಹಿಡ್ದಿಲ್ಲ ಅದು. ಅದು ಹಿಡ್ದಿದಾರಲ್ಲ, ಅದರ ಎಷ್ಟು ಪ್ರಶ್ನೆಗಳು ಬಂದೋಗುತ್ತೆ, ಎಷ್ಟು ಕಾಡುತ್ತೆ ಮನುಷ್ಯನಿಗೆ ಅಂದರೆ ಆ ಸಿನಿಮಾ ನೋಡ್ತಾರಲ್ಲ ಅವಾಗಲೇ ಅವ್ರಿಗೆ, ಅಲ್ಲಿವರೆಗೂ ಕೊನೆವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದು ಐ ಥಿಂಕ್ ಆ ಕ್ರೆಡಿಟ್, ಆ ಪೋಸ್ಟರ್ ಡಿಸೈನಿಂಗ್ ಕ್ರೆಡಿಟ್ ಬಂದು ವಿಶಾಲಿಗೆ ಹೋಗಬೇಕು, ನಮ್ಮ ಡೈರೆಕ್ಟರ್. ಬಿಕಾಸ್ ಅದು ಆ ಡಿಸೈನಿಂಗ್ ಟೈಮಲ್ಲಿ, ನಾವು ಫೋಟೋಗ್ರಫಿ ಮಾಡೋ ಟೈಮಲ್ಲೂ ನಾನು ವಿಶಾಲ್ಗೆ ಹೇಳ್ತಿದ್ದೆ ಫಸ್ಟ್ ಲುಕ್ ಇದು ಓಕೆನಾ ವಿಶಾಲ್, ಹೆಂಗೆ ಏನು ಕನ್ವೆ ಮಾಡ್ತೀರಾ ಇದರಲ್ಲಿ, ಹೆಂಗೆ ಕನ್ವೆ ಮಾಡ್ತೀರಾ ಅಂತ. ಸೊ ವಿಶಾಲ್ ಹೇಳಿದ್ದು ನಮ್ಮ ಎಂಟೈರ್ ಸಿನಿಮಾ ಈ ಒಂದು ಪೋಸ್ಟ್ರಲ್ಲಿದೆ, ಈ ಒಂದು ಪೋಸ್ಟ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಸಿನಿಮಾ ಅರ್ಥ ಆಗುತ್ತೆ ಖಂಡಿತವಾಗಿ ಅನ್ನೋದಕ್ಕೆ ನನಗೆ ಹೆಂಗೆ ಅನ್ನೋದು ಒಂದು ರಿಡಿಲ್ ಥರ ಇತ್ತು. ಬಟ್ ಅಫ್ಕೋರ್ಸ್ ಈಗ ಆದಮೇಲೆ ಕ್ವಶನ್ ಮಾರ್ಕ್ ಅಂತ ಹೇಳಿದ್ನಲ್ಲ, ಅದು ತುಂಬ ಕ್ವಶನ್ ಮಾರ್ಕ್ ಬೀಳ್ತಾನೆ ಇರುತ್ತೆ. ಹೌದು, ಯಾರು ಏನು ಯಾವಾಗ ಏನು ಯಾರದು, ಎಸ್ ಇಷ್ಟು ಬೀಳುತ್ತೆ ಅದು. ಖುಷಿ. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್. ನಾನು ಫಸ್ಟು ನಮ್ಮ ಯೆಸ್ಟರ್ ಇಯರ್ ಸೂಪರ್ ಸ್ಟಾರ್, ನಮ್ಮ ಮನೆಯ ಸೂಪರ್ ಸ್ಟಾರ್ ಪ್ರಮೀಳಾ ಜೋಶಿ ಅವ್ರ ಹತ್ರ ಮಾತಾಡಿದ್ದೀನಿ ಅಬೌಟ್ ವುಮೆನ್ ಓರಿಯೆಂಟೆಡ್ ಫಿಲ್ಮ್ಸ್, ಅವ್ರು ಇಷ್ಟಪಟ್ಟಂಥ ಪ್ರೋಗ್ರೆಸಿವ್ ಮೆನ್ ಆಫ್ ದೋಸ್ ಡೇಸ್. ಆ್ಯಂಡ್ ಇವಾಗ ಕಮಿಂಗ್ ಟು 2023, ನನ್ನ ನೆಕ್ಸ್ಟ್ ಗೆಸ್ಟ್ ಬಂದು ಇಟ್ ಈಸ್ ನನ್ ಅದರ್ ದ್ಯಾನ್ ದ ಲೇಡೀಸ್ ಮ್ಯಾನ್ ಪನ್ನಗಾ ಭರಣ ಅವರು. ಎಸ್ ಪನ್ನ, ವುಮೆನ್ಸ್ ಡೇ ಸ್ಪೆಷಲ್, what do you want to say? I know, you know women better. Yes, I do. I can't say I know women better, but I really like ishtapartine. I have been surrounded by all strong women around me, from my mother, who's been a producer and costume designer, aurinda hedidu, my wife whom I'm married to, she's a, I call her super mommy anta. No, we all call her super mommy. None of us can do what Nikita Priya Barana does. Yeah, so she does baking, she does, she runs a boutique, and she takes care of my son and all of that. So she takes care of my son also when I when I have to leave him with her. And also like my sisters, my friends, actually ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಯಾವಾಗಲೂ, all the women in my friend circle are working women. So everybody are. So huge respect for them. See, iga women's day and Takshana, it's a very cliche that one day matra, you know we always talk good about women athwa avar madro achievements bagge na maatadtivi, but you have seen struggles of women, at the same time you have seen progressive men who have been strong support system to such women. So atardali, if you have to name men who have definitely been a good support system to women who need that kind of support, whom would you say? Honestly speaking, I would refer to my father, because I have seen him, and you know most of things I've grown up watching him, right? Avara work alli torsanta ond idirbodu, and avaru maneli iranta reeti irbodu, ನಮ್ಮ ತಾಯಿಗೆ ಹೇಗೆ ಸಪೋರ್ಟ್ ಮಾಡ್ತಿರೋ, ನಮ್ಮ ಅಕ್ಕಗೂ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು. ಪರ್ಸ್ನಲಿ ಆಗಿರ್ಬೋದು, ಪ್ರೊಫೆಷ್ನಲಿ ಆಗಿ ಕೂಡ ಮೋಸ್ಟ್ ವಿಮೆನ್ ಸೆಂಟ್ರಿಕ್ ಫಿಲಮ್ಗಳು ಮಾಡಿದ್ದಾರೆ ನಮ್ಮ ತಂದೆ. ಆ್ಯಂಡ್ ಐ ಥಿಂಕ್ ಹೀ ಈಸ್ ಅ ಪ್ರೋಗ್ರೆಸಿವ್ ಮ್ಯಾನ್. ಪನ್ನ, ನಾವು ನೀನು ನಿನ್ನ ಡೆಬ್ಯೂ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿದ್ಯಾ, ಪಿ ಬಿ ಸ್ಟುಡಿಯೋಸ್. ಸೊ ಫಸ್ಟ್ ಸಿನಿಮಾನೇ ನೀನು ಪ್ರೊಡ್ಯೂಸ್ ಮಾಡ್ತಿರೋದು ಇಸ್ ಅ ವುಮನ್ ಸೆಂಟ್ರಿಕ್ ಫಿಲಮ್. ವೈ ಡಿಡ್ ಯು ಥಿಂಕ್ ಟೇಕಿಂಗ್ ದ ರಿಸ್ಕ್ ಆಫ್ ಡೂಯಿಂಗ್ a woman-centric film would work anta. So ee cinema maadbeku anta shuru agiddu, it is a thought from the heart. ಆ ಖುಷಿಲೇ ಮಾಡ್ಕೊಂಡು ಬಂದಿರೋದು. ಸೊ ಇದು ಇನ್ಫ್ಯಾಕ್ಟ್ ಈ ಸಿನಿಮಾಗೆ ಎಲ್ಲ ಸೇರ್ಕೊಂಡಿರೋರು ಕೂಡ ಹಾಗೆ, ನನ್ನ ಕೋ ಪ್ರೊಡ್ಯೂಸರ್ ಆಗಿರ್ಬೋದು, ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಗೊತ್ತಿಲ್ಲ ನಮ್ಮ ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ಇಸ್ ಅ ವುಮನ್ ಹೂ ಇಸ್ ಸ್ಫೂರ್ತಿ. ನನ್ನ ಪ್ರೊಡಕ್ಷನಲ್ಲಿ ತುಂಬ ಜನ ವಿಮೆನ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ವರ್ಕ್ ಮಾಡಿದ್ದಾರೆ. ಹೌದು. ಸೊ ನಾವು ವಿ ಆರ್ ಗೋಯಿಂಗ್ ಟು ಪ್ಲೇ ಅ ಸ್ಮಾಲ್ ಗೇಮ್. ಓಕೆ, ಸೊ ಇವಾಗ ನನ್ನ ಇಬ್ಬರು ಗೆಸ್ಟ್ಸ್ ಬಂದಿದ್ದಾರೆ. This is called a 5-second game anta. So ನಾನು ಕೇಳೋ ಪ್ರಶ್ನೆಗೆ ನೀವು 5 ಸೆಕೆಂಡ್ ಅಲ್ಲಿ ಉತ್ತರ ಕೊಡಬೇಕು, ಓಕೆನಾ? ಓಕೆ, ಸೊ ಇಬ್ಬರಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋಂಥ 3 ವಿಮೆನ್ ಡೈರೆಕ್ಟರ್ಸ್ ಯಾರು? ಟಿ ಎಸ್ ನಾಗಾಭರಣ. ವಿಮೆನ್ ಸೆಂಟ್ರಿಕ್ ಮಾಡೋರು ಇಲ್ಲ. ಹೆಣ್ಮಕ್ಳು ಡೈರೆಕ್ಟರ್ ಆಗಿರೋರು ಯಾರು? ಓಕೆ, ರೂಪಾ ಯರೋ, ಆಮೇಲೆ ಸುಮನಾ ಕಿತ್ತೂರು, 3, ಆಮೇಲೆ ಹೇಳಮ್ಮ ಇವ್ರು ಲಂಕೇಶ್, ಕವಿತಾ ಲಂಕೇಶ್. ಓಕೆ, ನಾನು ವಿಜಯಲಕ್ಷ್ಮಿ ಸಿಂಗ್ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮಂಗೆ ಕೇಳಿಸ್ಲಿಲ್ಲ. ಓಕೆ ವಿಜಯಲಕ್ಷ್ಮಿ ಸಿಂಗ್. ನಾನು 3 ಕೇಳಿದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ 3 ವಿಮೆನ್ ಪ್ರೊಡ್ಯೂಸರ್ಸ್ ಯಾರು? ಪಾರ್ವತಮ್ಮ ರಾಜ್ಕುಮಾರ್, ನಾಗಿನಿ ಭರಣ, ಪ್ರಮೀಳಾ ಜೋಶಿ. ಸೊ 3ನೇ ಪ್ರಶ್ನೆ ಬಂದು, ಹೆಣ್ಣು ಅನ್ನೋ ಒಂದು ಪದ ಅಥವಾ ಅದರ ತದ್ಭವ, ತತ್ಸಮ ತದ್ಭವ, ಅದರ ಸಿಮಿಲರ್ ವರ್ಡ್ ಇರುವಂಥ ಪದಗಳಿರುವಂಥ ಹಾಡು, 3 ಹಾಡು ದಯವಿಟ್ಟು ಹೇಳಿ. ಓಕೆ, ಸೂಪರ್. ನೆಕ್ಸ್ಟ್, ಬಣ್ಣಿಸಲೇ ಹೆಣ್ಣೆ ನಿನ್ನ ಮಹಿಮೆಯನ್ನು. ನಾನು ಹೇಳಿದ್ನಲ್ಲ, ವೆನ್ ಇಟ್ ಕಮ್ಸ್ ಟು ವಿಮೆನ್ ಪನ್ನಗ ಇಸ್ ಆಲ್ವೇಸ್ ನಂಬರ್ 1. ಇನ್ನೊಂದು ಆಯ್ತು, 5 ಸೆಕೆಂಡ್. ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು. ಓಕೆ, ಸೊ ಫೈನಲ್ ಪ್ರಶ್ನೆ. 3 ಸಿನಿಮಾಗಳು ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಇರುವಂಥದ್ದು. ರಂಗನಾಯಕಿ, ಜನ್ಮದ ಜೋಡಿ. ಇಲ್ಲೇ ಕೂತಿದ್ದೀನಿ, ತತ್ಸಮ ತದ್ಭವ. ಹೌದು, ತತ್ಸಮ ತದ್ಭವ. ಓಕೆ, ಸೊ ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್ ಒಂದು ಎಪಿಸೋಡ್ ಮಾಡಿದ್ವಿ, ಪನ್ನಗ ಭರಣ ಮತ್ತು ಪ್ರಮೀಳಾ ಜೋಶಿ ಅವ್ರ ಜೊತೆ. ಸೊ ಸ್ವಲ್ಪ ಸೀರಿಯಸ್, ಜಾಸ್ತಿ ಮಜಾ ಇತ್ತು ಈ ಎಪಿಸೋಡ್ ನನಗೆ. So I will catch you guys in my next vlog.